ಹಗಲು ದರೋಡೆಗೆ ಬ್ರೇಕ್ ಬೀಳ್ತಿಲ್ಲ, ಅಂದಾ ದರ್ಬಾರ್ ಕೊನೆಯಾಗ್ತಿಲ್ಲ. ಓಲಾ ಊಬರ್ ಕಂಪನಿಗಳು ಜನರನ್ನ ಸುಲಿಗೆ ಮಾಡ್ತಿದ್ರು, ಸಾರಿಗೆ ಇಲಾಖೆ ಕೈಕಟ್ಟಿ ಕೂತಿದೆ. ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅಂದ್ರೆ ಇವತ್ತು ನಡೆದ ಸಭೆ. ಸಭೆಯಲ್ಲೂ ಭಂಡತನ ತೋರಿದ ಓಲಾ ಊಬರ್ ಕಂಪನಿಗಳು. ಕಾಟಾಚಾರಕ್ಕೆ ಸಭೆ ನಡೆಸಿದ್ರ ಸಾರಿಗೆ ಇಲಾಖೆ ಅಧಿಕಾರಿಗಳು? ಹೌದು, ಓಲಾ ಊಬರ್ ಪ್ರಯಾಣಿಕರಿಂದ ಹೆಚ್ಚಿನ ಹಣ ಪಡೀತಿದೆ ಅಂತ ದೂರುಗಳು ಬಂದಿದ್ರಿಂದ ಸಾರಿಗೆ ಇಲಾಖೆ ದರ ನಿಗದಿ ಮಾಡಲು ಮುಂದಾಗಿದೆ. ಸಾರಿಗೆ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಓಲಾ ಊಬರ್ ಸಿಬ್ಬಂದಿ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಓಲಾ ಚಾಲಕರ ಸಂಘಟನೆಗಳು ಭಾಗಿಯಾಗಿದ್ವು. ಚಾಲಕರ ಬೇಡಿಕೆ ಕೇಳಿದ ಸಾರಿಗೆ ಇಲಾಖೆ ನಂತರ ಓಲಾ ಊಬರ್ ಬಳಿ ಮಾಹಿತಿ ಸಂಗ್ರಹ ಮಾಡಲು ಮುಂದಾಗಿತ್ತು. ಆದರೆ ಇದಕ್ಕೆ ಯಾವುದೇ ಉತ್ತರ ನೀಡದ ಕಂಪನಿಗಳು ನಾವು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದೇವೆ, ಇಲ್ಲಿ ಏನು ಹೇಳಲ್ಲ ಅಂತ ಧಿಮಾಕಿನ ಉತ್ತರ ನೀಡಿದ್ರು. ಇತ್ತ ಆಟೋ ಚಾಲಕರು 30 ರೂಪಾಯಿ ಇರೋ ಮಿನಿಮಮ್ ಚಾರ್ಜ್ ಅನ್ನ 40 ರೂಪಾಯಿಗೆ ಏರಿಕೆ ಮಾಡಿ ಅಂತ ಸಾರಿಗೆ ಇಲಾಖೆಗೆ ಮನವಿ ಮಾಡಿದ್ರು. ಓಲಾ ಊಬರ್ ಏಗಿಲ್ಲದೆ ಲೂಟಿಗೆ ಅವಕಾಶ ಕೊಟ್ಟಿದ್ದು, ನಮಗೆ ನ್ಯಾಯಯುತ ದರ ನಿಗದಿ ಮಾಡಿ ಅಂತ ಬೇಡಿಕೆ ಇಟ್ರು. ಇತ್ತ ಓಲಾ ಊಬರ್ ಕಂಪನಿಗಳು ಸಾರಿಗೆ ಇಲಾಖೆಗೆ ಡಿಮ್ಯಾಂಡ್ ಇಟ್ಟಿವೆ, 10% ಪ್ಲಾಟ್ಫಾರ್ಮ್ ಚಾರ್ಜ್ ಕೊಡಬೇಕು, ಹಾಗೆ 5% GST ವಿಧಿಸಲು ಅವಕಾಶ ಬೇಕು, ಜೊತೆಗೆ 25% ಕಮಿಷನ್ ಫಿಕ್ಸ್ ಮಾಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಆಟೋ ಸಂಘದ ಎಲ್ಲ ಯೂನಿಯನ್ಗಳು ಏನಿದ್ದಾರೆ ಬೆಂಗಳೂರು ಸಿಟಿನಲ್ಲಿ, ಮತ್ತೆ ಸಂಬಂಧಪಟ್ಟ ಅದಕ್ಕೆ ಅಡ್ವೊಕೇಟ್ಸು ಹಾಗೂ ಓಲಾ ಊಬರ್ ರ್ಯಾಪಿಡೋ ಮತ್ತು ಇತರೆ ಸಂಸ್ಥೆಗಳನ್ನು ಸಾರ್ವಜನಿಕರನ್ನು ಕರೆಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಎಲ್ಲ ಮಾಹಿತಿಯನ್ನು ನಾವು ನ್ಯಾಯಾಲಯಕ್ಕೆ ಒದಗಿಸ್ತೀವಿ. ಇವತ್ತು ನಡೆದ ಸಭೆ 1 ರೂಪಾಯಿಗೂ ಪ್ರಯೋಜನ ಆಗಿಲ್ಲ. ಓಲಾ ಊಬರ್ನವರು ಭಂಡತನ ತೋರಿ ಹೋಗಿದ್ದಾರೆ. ಇದು ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಂಪನಿಗಳ ಆಟ ನೋಡ್ತಿದ್ರೆ ಸಾರಿಗೆ ಇಲಾಖೆ ಹಲ್ಲು ಕಿತ್ತ ಹಾವಿನಂತಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಆದರೆ ಇವರ ಆಟದಲ್ಲಿ ಪ್ರಯಾಣಿಕರು ಪರದಾಡುತ್ತಿರೋದಂತೂ ಸುಳ್ಳಲ್ಲ.